ಶಿವಯ್ಯ. ಅಣ್ಣ. ಏನ್ ಶಿವಯ್ಯ, ಹೇಗಿದೀಯ? ಚೆನ್ನಾಗಿದ್ದೀನಣ್ಣ. ನೀವ್ ಹೇಗಿದ್ದೀರಣ್ಣ? ಚೆನ್ನಾಗಿದ್ದೀನೋ. ಸರಿ, ರುದ್ರೇಶ ನರಸಿಂಹ ಇಲ್ಲ ಎಲ್ಲೋ? ಅವರೆಲ್ಲ ಕಾಶಿ ರಾಮೇಶ್ವರ ಅಂತ ಪುಣ್ಯಕ್ಷೇತ್ರಕ್ಕೆ ಹೋದ್ರು. ನನಗೆ ತಡಿಯಕ್ಕಾಗ್ಲಿಲ್ಲ ಅಣ್ಣ, ನಿಮ್ಮನ್ನು ನೋಡ್ಬೇಕು ಅಂತ ಅರ್ಧದಲ್ಲೇ ಬಂದ್ಬಿಟ್ಟೆ. ಏನೋ ಚೆನ್ನಾಗಿದ್ರೆ ಸಾಕು, ನಮ್ ಸತ್ಯನ್ಗೆ ವೀಸಾ ಸಿಗ್ಲಿಲ್ವಂತೆ, ಸಿಕ್ಕ ತಕ್ಷಣ ಬಂದ್ಬಿಡ್ತಾನಂತೆ. ನೀನ್ ಬಂದ್ಯಲ್ಲ, ಅಷ್ಟು ಸಾಕು. ನಿಮ್ ಚಿಕ್ಕಪ್ಪನ ದಾರುಣವಾಗಿ ಸಾಯಿಸ್ತರು, ನಿಮ್ಮಪ್ಪನ ಈ ಪರಿಸ್ಥಿತಿಗೆ ಅವರೇ ಕಾರಣ. ಅವ್ರನ್ನ ಸುಮ್ನೆ ಬಿಡಬಾರ್ದು ಭರತ್. ಬಿಡಲ್ಲ. ನಮ್ ತಂದೆನ ಹೇಗ್ ನಂಬಿಸಿ ಹೊಡೆದ್ರು, ಅದಕ್ಕಿಂತ ಹೆಚ್ಚಾಗಿ ನಂಬಿಸಿ ನಾನು ಹೊಡೆಯೋ ಎಟಿಗೆ ಗಾಳಿ ಒಂದ್ ಕಡೆ ಅಲ್ಲ, ಒಂಬತ್ ಕಡೆ ಓಪನ್ ಆಗ್ಬೇಕು. ಇವನು ಲಂಬು ನರಸಿಂಹ, ಕ್ಯಾಬಿನೆಟ್ ಮಿನಿಸ್ಟರ್, ನಿಮ್ ತಂದೆ ಫಾಲೋವರ್ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಜನ ಇವನಿಗೆ ಓಟ್ ಹಾಕಿ ಇನ್ನೂ ಗೆಲ್ಲಿಸ್ತಾ ಇದಾರೆ. ಇವನು ರುದ್ರೇಶ್, ಇವನ್ ಮೇಲೆ 13 ಮರ್ಡರ್ ಕೇಸ್ಗಳಿವೆ. ಇವನು ಮಲ್ಲಣ್ಣ, ಬಿಸ್ನೆಸ್ ಮ್ಯಾನ್, ಯಾವುದೇ ವ್ಯವಹಾರ ಇದ್ರು ಇವ್ರ 3 ಜನ ಪಾರ್ಟ್ನರ್ಸ್. ಇವರಿಬ್ರು ಮಲ್ಲಣ್ಣನ ಮಕ್ಕಳು, ರಾಮು ಸೋಮು. ಇವನಿಗೆ ಹುಡುಗಿಯರ್ ಹುಚ್ಚು, ಕುತ್ತಿಗೆಗೆ ಹಾಕಿರೋ ಮೆಷಿನ್ ಇಂದಾನೆ ಇವನಿಗೆ ಮಾತಾಡೋಕ್ಕಾಗೋದು. ಇವರೆಲ್ಲ ತುಂಬಾ ಪವರ್ಫುಲ್ ಪರ್ಸನ್ಸ್ ಆಗಿರೋದ್ರಿಂದ ತಪ್ಪಿಸ್ಕೋತಾ ಇದ್ದಾರೆ. ಸ್ವಲ್ಪ ದಿವಸ ರೂಲ್ಸ್ಗಳನ್ನೆಲ್ಲ ಮರೆತು ಬಿಟ್ಟು ಕೆಲಸ ಮಾಡೋಣ. ಭರತ್, ಅಟ್ ಎನಿ ಕಾಸ್ಟ್ ವಿ ಶುಡ್ ನಾಟ್ ಮಿಸ್ ನಾಯಕ್. ಅದೇ ಸತ್ತ ನಮ್ಮ ಕಮಿಷನರ್ಗೆ ನಾವು ಕೊಡೋ ಗೌರವ. ಥ್ಯಾಂಕ್ ಯು ಸರ್. ಗುಡ್. ನಾರ್ಮಲ್ ಆಗಿ ಅವನ ಆಕ್ಟಿವಿಟೀಸ್ ತರ್ಕೊಳ್ಳೋದಕ್ಕೆ ಕಷ್ಟ, ದೇವರೇ ಕಾಪಾಡಬೇಕು. ಯಾಕೆ ಚಂದ್ರು? ಮಾಮೂಲಾಗಿ ಅವನ ಪ್ಲಾನ್ಸ್ ಎಲ್ಲ ತುಂಬಾ ಡೇಂಜರಸ್, ಎಕ್ಸ್ಟ್ರಾ ಪವರ್ ಬೇರೆ ಕೊಡ್ತಾ ಇದ್ದೀರಾ, ನಾವು ಕೆಲಸ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಡೋಂಟ್ ವರಿ ಚಂದ್ರು, ಅದಕ್ಕೆ ನಿಮ್ಮನ್ನ ಡೆಪ್ಯುಟೇಷನ್ ಮೇಲೆ ಬೇರೆ ಡಿಪಾರ್ಟ್ಮೆಂಟ್ ಹಾಕ್ತೇನೆ. ಸರ್, ಎಲ್ಲಿಗೆ ಸರ್? ಟ್ರಾಫಿಕ್ಗೆ. ಒಳ್ಳೆ ಆಫ್ರಿಕನ್ ಕ್ರಿಯೇಷನ್ ತರ ಅದನ. ಇವನು ಕಗ್ಲಳ್ಳಿ ಮಂಚಗೌಡನ್ ಮಗ, ಗಿರಿಗೌಡ ಅಂತ. ಶಾರ್ಟ್ ಅಂಡ್ ಸ್ವೀಟ್ ಆಗಿ ಕಮಂಗಿ ಅಂತಾರೆ. ಸರಿಯಾದ ಹೆಸರು. ಸಾಲ್ಗಾರ್ ಕೈಯಿಂದ ತಪ್ಪಿಸ್ಕೊಳ್ಳಕ್ಕೆ ತನ್ನ ದೂರದ ರಿಲೇಟಿವ್ ಮಿನಿಸ್ಟರ್ ನರಸಿಂಹ ಹತ್ರ ಪಿಎ ಆಗಿದ್ದಾನೆ. ಬಟ್ ಹೀರೋ ಆಗಿ ಆಗ್ತೀನಿ ಅನ್ನೋ ಆಸೆ ಇನ್ನೂ ಸ್ಟ್ರಾಂಗ್ ಆಗಿದೆ. ಹೀಸ್ ವೇಟಿಂಗ್ ಫಾರ್ ಅನ್ ಆಪರ್ಚುನಿಟಿ. ನಮ್ಮ ಮೊದಲ ಟಾರ್ಗೆಟ್ ಮಿಸ್ಟರ್ ಕಮಂಗಿ. ತಟ್ಟೆ ಮೇಲೆ ಏನೇ ಚೆಲ್ಲಿದ್ರು ತಟ್ಟಿ ಚಪಾತಿ ಮಾಡ್ಕೊಂಡು ತಟ್ಟಿ ಚಪ್ಪರ್ಸ್ಕೊಂಡು ತಿನ್ನವನೇ ಈ ಚೀಫ್ ಚಂದ್ರ ಚೂಡಾನಾಥ್. ಹಿಂಗೇನಿದ್ರೆ ಬಿಸಿಲ್ ಬಿಡಲ್ಲ, ಚಪಾತಿ ತರ ಚಪ್ಪಲಿ ಬಿಡುತ್ತೆ. ಆಕ್ಷನ್. ತಟ್ಟೆ ಮೇಲೆ ಏನೇ ಚೆಲ್ಲಿದ್ರು ತಟ್ಟಿ ಚಪಾತಿ ಮಾಡ್ಕೊಂಡು ಚಪ್ಪರ್ಸ್ಕೊಂಡು ತಿನ್ನವನೇ ಈ ಚೀಫ್ ಚಂದ್ರ ಚೂಡಾನಾಥ್. ಯೋ, ಕಟ್. ಹಿಂಗ್ ಹೇಳಿದ್ರೆ ಈ ಡೈಲಾಗ್ ಮುಗಿಯಷ್ಟರಲ್ಲಿ ಜನ ಥಿಯೇಟರ್ ಇರಲ್ಲ, ಹೋಟೆಲ್ ಇರ್ತಾರ. ಸರಿ ಸರ್, ಹಿಂಗ್ ಹೇಳ್ಬೇಕು ಅಂತ ನೀವ್ ಹೇಳಿ ಸರ್. ನಾನೇ ಯಾಕೋ ಕಲೆನೆ ದೇವ್ರ ಅಂತ ಗೌರವಸ ರೋಡ್ ಲೋಗ ಯಾಕೆ ಕಮಂಗಿ ಬೇಕಾದ್ರೂ ಹೇಳ್ತೇನೆ. ಸರ್, ನಾನು ಹೇಳ್ತೀನಿ ಸರ್. ಹೇಳು ಸರ್. ಆಕ್ಷನ್ ಅಳಿ ಸರ್. ಆಕ್ಷನ್. ತಟ್ಟೆ ಏನೇ ಚೆಲ್ಲದ್ರು ತಟ್ಟಿ ಚಪಾತಿ ಮಾಡಿ ಮಾತ ಚಪ್ಪಿಸ್ಕೊಂಡು ತಿನ್ನವನೆ ಈ ಚಂದ್ರ ಚೂಡಾನಾಥ್. ಸೂಪರ್ ಸೂಪರ್ ಫ್ಯಾಂಟಾಸ್ಟಿಕ್ ಸೂಪರ್. ಹೋಗಿ ಜೊತೆ ಟಚ್ ಅಪ್ ಆಯ್ತಾರ, ಕೆಲಸ ಮಾಡು, ಟ್ಯಾಲೆಂಟ್ ಇಂಪ್ರೂವ್ ಮಾಡ್ಕೊ. ಸರ್, ನೀವೇ ನನ್ ಪಿಕ್ಚರ್ ಹೀರೋ. ನನಗೇನಂತ ತರ್ತಿಲ್ಲ ಸರ್, ಈ ಸೀದೋಗಿರ ಮುಖ ನಿಟ್ಕೊಳ್ಳಿ, ಆಕ್ಟ್ ಮಾಡಿಸ್ಕೊಳ್ಳಿ. ನಿಮ್ ಸಿನಿಮಾಗೊಂದ್ ದೊಡ್ಡ ನಮಸ್ಕಾರ. ಸರ್, ಎಮೋಷನ್ ಅಲ್ಲಿ ನೀವೇ ನನ್ ಹೀರೋ ಅಂತ ಕಮಿಟ್ ಆಗ್ಬಿಟ್ಟೆ. ನಿಮ್ಗೆ ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ತಾನೇ? ಇಂಟ್ರೆಸ್ಟ್ ಇರೋದಕ್ಕೆ ಸರ್, ತಗೊಂಡಿರೋ ಸಾಲಕ್ಕೆ ಇವತ್ತಿಗೂ ಇಂಟ್ರೆಸ್ಟ್ ಕಟ್ತಾ ಇದ್ದೀನಿ. ವೆರಿ ಗುಡ್ ಸರ್, ಐ ಆಮ್ ಸೋ ಹ್ಯಾಪಿ. ಯಾವ್ದಕ್ಕೆ ಸಾಲ ಕಟ್ತಾ ಇರೋದಕ್ಕ? ಅಲ್ಲಲ್ಲ, ಆಕ್ಟಿಂಗ್ ಮೇಲೆ ಇಂಟ್ರೆಸ್ಟ್ ಇರೋದಕ್ಕೆ. ಸರ್, ನಂದು ಬರೀ ಒಂದು ಬಿಟ್ ಆಕ್ಟಿಂಗ್ ನೋಡಿದ್ದಕ್ಕೆ ಇಷ್ಟೊಂದು ಎಮೋಷನಲ್ ಆಗ್ಬಿಟ್ರಲ್ಲ. ನನ್ನ ಹತ್ರ ಎಷ್ಟೊಂದು ಆಲ್ಬಮ್ಸ್ ಇದೆ, ಆ ಪರ್ಫಾರ್ಮೆನ್ಸ್ ನೀವು ನೋಡಿದ್ರೆ ಕುಡಿದು ಕುಪ್ಪಳಿಸ್ ಬಿಡ್ತೀರ ಸರ್. ಆ ನೋಡ್ತೀರ ಸರ್, ಬನ್ನಿ ಸರ್. ಕಮಾನ್. ಒಬ್ಬ ಪೊಲೀಸ್ ಆಫೀಸರ್ ಟ್ರಾನ್ಸ್ಫರ್ ಆದ್ರೆ ಹೋಗೋದು ಇನ್ನೊಂದು ಪೊಲೀಸ್ ಸ್ಟೇಷನ್ಗೆ, ಪೋಸ್ಟ್ ಆಫೀಸ್ಗಲ್ಲ. ಮೋದಕರಿ, ಏನ್ ಕಾಕಿ ಕದರ್ ಸರ್, ಕೊಡೋ ಕಾಸಿಗೆ ಇದೊಂದು ಸ್ಟೈಲ್ ಸಾಕು. ಸೂಪರ್. ಇನ್ನೊಂದು ಮಾತು, ನಮ್ಮ ದೇಶದ ಬಗ್ಗೆ ನಮ್ಮ ಜನರ ಬಗ್ಗೆ ಮಾತಾಡಿದ್ರೆ ಚುಚ್ಕೊಂಡ್ಬಿಡ್ತೀನಿ, ಚುಚ್ಕೊಂಡ್ಬಿಡ್ತೀನಿ, ನಾನೇ ಚುಚ್ಕೊಂಡ್ಬಿಡ್ತೀನಿ. ನಮ್ಮ ದೇಶನ, ನಮ್ಮ ಇಂಡಿಯಾನ ಆ ಸುಪೀರ್ ಇಂಗ್ಲೆಂಡ್ ಗೆ, ನಾನ್ ಸಿಂಗನ್ ಹೋಲಿಸ್ತೀನಿ. ನೀನು ಇದೇ ತರ ಇಂಗ್ಲೆಂಡ್ ಅಲ್ಲಿ ಏನಾರು ಜನ ನುಗ್ಗಿ ಗಲಾಟೆ ಮಾಡಿದ್ರೆ ಅಕ್ಕಪಕ್ಕ ಜನ ಸೇರಿರೋರು ರಾಧಾಂತ ಮಾಡಿರೋರು. ಆದ್ರೆ ನಮ್ ದೇಶದ ಜನ ಹಂಗಲ್ಲ, ಗಾಂಧಿನ ಫಾಲೋ ಮಾಡ್ತಾರೆ. ಆ ದೇಶದಲ್ಲಿ ಜೀಸಸ್ ನ ಪೂಜಿಸ್ತಾ ಇದ್ರೆ, ಆದ್ರೆ ನಮ್ ದೇಶದಲ್ಲಿ ಜೀಸಸ್ ನ ಫಾಲೋ ಮಾಡ್ತಾರೆ, ಫಾಲೋ ಮಾಡ್ತಾರೆ. ಜೀಸಸ್ ಏನಾದ್ರು ಒಂದು ಕೆನ್ನೆ ಕೊಡಿದ್ರೆ ಇನ್ನೊಂದು ಕೆನ್ನೆ ತೋರಿಸೋದ್ರು. ನೋಡ್ ಹೆಂಗ್ ಸೈಲೆಂಟ್ ಆಗಿ ನಿಂತ ನೋಡೋ, ಕೆನ್ನೆ ಕೊಡ್ದು ಸೈಲೆಂಟ್ ಆಗಿ ನಿಂತ. ಇದು ನಮ್ ದೇಶ, ಇದು ಶಾಂತಿ ಸೌಹಾರ್ದತೆ ಉಳಿಸ್ಕೊಂತ ಇದಾರೆ. ಜೀಸಸ್ ಏನಾದ್ರು ಒಂದು ಕೆನ್ನೆ ಕೊಡಿದ್ರೆ ಇನ್ನೊಂದು ಕೆನ್ನೆ ತೋರಿಸೋದ್ರು. ನೋಡ ಬರ್ತೀನಿ, ಇನ್ನೊಂದು ಕೆನ್ನೆ ಬರ್ತೀನಿ. ಇದು ನಮ್ ದೇಶ, ಇದು ಶಾಂತಿ ಸೌಹಾರ್ದತೆ ಇರೋ ದೇಶ ಇದು. ಏ ಚಪ್ಪಲಿ ದಟ್ರು, ಇದು ನಮ್ ದೇಶ, ನಮ್ ದೇಶ ಬೈಕ್ಯ. ಇದು ಸರ್ ರೆವಲ್ಯೂಷನ್ ಅಂದ್ರೆ. ಏನ್ ಡೈಲಾಗ್ ಸರ್, ಯು ಆರ್ ದ ರಿಯಲ್ ಸ್ಟಾರ್. ಮುಚ್ಚ ಬಾಯ್.
ತಾಯಿ ಆಸ್ಥಾನಕ್ಕೆ ಬಂದು ತಾಯಿಗೆ ಎತ್ತರ ನೀಡುವಷ್ಟು ಸುಖ ನಿನಗೆ. ಎಲ್ಲಿ ಕಟ್ಟಲೆ ನೀಡುವ ಅಧಿಕಾರವಿರುವುದು ನಮಗ ನಿಮಗಲ್ಲ. ಇದು ನಮ್ ಶಿವರಾಜ್ ಕುಮಾರ್ ಅಲ್ಲ ಸರ್, ನಾನ್ ಸರ್ ಬೂದಿ ಬೆಳ್ಕೊಂಡಿರೋದ್ರಿಂದ ನಿಮ್ಗೆ ಗೊತ್ತಾಗ್ತಾ ಸರ್. ನಂದೇ ಪರ್ಫಾರ್ಮೆನ್ಸ್ ಮೈಯೆಲ್ಲ ವಿಭೂತಿ ಸಾಲು ಯಾರೋ ಅವನ್ ಯಾರೋ ಜೋಗಯ್ಯ. ಇಷ್ಟಿನ ಎಲ್ಲಿದ್ರಿ ಸರ್ ನೀವು? ಸರ್ ಅದು ಸಾಲಗಾರರ ಕಾಟ ತಡೀಲಾರ್ದೆ ಬೀದರ್ ಕೋಟೆಯಲ್ಲಿ ಬಚ್ಚಿಟ್ಕೊಂಡಿದ್ದೆ ಸರ್. ನಾನ್ ಏನಾದ್ರೂ ಪಿಕ್ಚರ್ ಮಾಡಿದ್ರೆ ಆ ಪಿಕ್ಚರ್ ಹೀರೋ ನೀವೇರಿ. ನಿಮ್ಮ ಸ್ಕ್ರೀನ್ ನೇಮು ಕಮಂಗಿ ಕಿಡ್ನಿ. ಕಿಡ್ನಿನಾ? ಹ್ಮ್. ಯಾಕೆ? ಜಾನಿ ಲಿವರ್ ಇಲ್ವಾ ಫೇಮಸ್ ಆಕ್ಟರ್, ಅವ್ರಿಗೂ ಲಿವರ್ ಚೆನ್ನಾಗಿ ವರ್ಕ್ ಆಗ್ತಿತ್ತು. ನನಗೆ ಕಿಡ್ನಿ ಚೆನ್ನಾಗಿ ವರ್ಕ್ ಆಗುತ್ತೆ ಸರ್. ಆದ್ರೆ ಪ್ರೊಡ್ಯೂಸರ್ ಈ ಪ್ರಾಜೆಕ್ಟ್ ನಾ ಮಾಡಲ್ವಂತೆ. ಇದೇ ಪ್ರಾಬ್ಲಮ್. ಹೊಸ ಟ್ಯಾಲೆಂಟ್ನ ಗುರುತಿಸಿ ಪ್ರಯತ್ನ ಮಾಡೋಣ ಅಂದ್ರೆ ಯಾರು ಮುಂದಕ್ಕೆ ಬರಲ್ಲ. ಎಷ್ಟ್ ದಿನ ಅಂತ ಹಳೆ ಮುಖಗಳನ್ನ ನೋಡೋದು ಸರ್? ಇಷ್ಟಕ್ಕೆ ಯಾಕೆ ಸರ್ ಟೆನ್ಷನ್? ನೀವು ಮನಸ್ಸು ಮಾಡಿದ್ರೆ ಯಾರೋ ಯಾಕೆ, ನೀವೇ ಪ್ರೊಡ್ಯೂಸ್ ಮಾಡ್ಬೋದು ಸರ್. ಹೇಗೆ ಸರ್? ನಿಮ್ ಮಾವ ಅದೇ ಬ್ಯಾಂಕಾಕ್ ಬದ್ರಿನಾಥ್ ಅವರು ಬಳ್ಳಾರಿಲಿರೋ ಮೈನಿಂಗ್ ಲ್ಯಾಂಡ್ ನ ಸೇಲ್ ಗಿಟ್ಟಿದ್ದಾರೆ, ಅದನ್ನ ಯಾರಿಗಾದ್ರೂ ಮಾರ್ಸಿದ್ರೆ ಕಮಿಷನ್ ಬರಲ್ವಾ? ನಾನು ಕ್ರಿಯೇಟರ್, ಮೀಡಿಯೇಟರ್ ಅಲ್ಲ ಸರ್. ಆಗಲ್ಲ ಅಂದ್ರೆ ಹೆಂಗೆ ಸರ್? ನನ್ ಮಾತು ಕೇಳಿ ಸರ್, ನನಗೋಸ್ಕರ, ನಿಮ್ಗೋಸ್ಕರ, ನನ್ ಫ್ಯೂಚರ್ಗೋಸ್ಕರ ದುಡ್ಡು ಬೇಕೇ ಬೇಕಲ್ವಾ ಸರ್? ಅದಕ್ಕೆ ಸ್ಕ್ರೀನ್ ಪ್ಲೇ ಕೆಲಸ ಬಿಟ್ಟು ಬೈರ್ ಹುಡುಕ್ಲ. ಬೈಯರ್ ನನ್ನ ಹತ್ರ ಇದಾರೆ. ಹೌದಾ? ಮಿನಿಸ್ಟರ್ ನರಸಿಂಹ. ಸೊ ಬೈಯರ್ ಪ್ರಾಬ್ಲಮ್ ಸಾಲ್ವ್. ಕಮಿಷನ್ ಎಷ್ಟು ಬೇಕು ಸರ್? 1% ಅಂದ್ರು 4 crore. ಕಂಜೂಸ್ ತನ ಬೇಡ, ಟೇಕ್ 2%. ಸಿನಿಮಾನೆ ಗ್ರ್ಯಾಂಡ್ ಆಗಿ ಮಾಡಿ, ಗ್ರ್ಯಾಂಡ್ ಆಗಿ. ಸರ್ ಮೋಸ ಅಲ್ವಾ? ಯಾವ್ದು ಸರ್ ಮೋಸ? ಆ ನನ್ ಮಗ ಎಷ್ಟು ಜನರ ತಲೆ ಹೊಡೆದು ಸಂಪಾದನೆ ಮಾಡವನಂತ ನನಗ್ ಗೊತ್ತು. ನೀವು ಫೀಲಿಂಗ್ಸ್ ನ ಬಿಡಿ, ಫ್ರೇಮಿಂಗ್ಸ್ ಬಗ್ಗೆ ಯೋಚನೆ ಮಾಡಿ. ಆಯ್ತು ಕಮಂಗಿ. ಕಮಂಗಿ ಕಿಡ್ನಿ. ಕಮಂಗಿ ಕಿಡ್ನಿಗೆ.